ಪರಿಷತ್ ಚುನಾವಣೆ ಒಕ್ಕಲಿಗ ಸಮುದಾಯಕ್ಕೆ ಆದ್ಯತೆ ನೀಡಲಿ. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಆದ್ಯತೆ ನೀಡಬೇಕು ಎಂದು ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಜಂಟಿ ಕಾರ್ಯದರ್ಶಿ ಆಡಿಟರ್ ನಾಗರಾಜು ಒತ್ತಾಯಿಸಿದ್ದಾರೆ. ರಾಜ್ಯ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಮುದಾಯದವರು ಕೊಡುಗೆ ಗಣನೀಯವಾಗಿದೆ. ಸಮುದಾಯಕ್ಕೆ ಸೇರಿದ ಜನಪ್ರತಿನಿಧಿಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಕೆರೆಗಳ ಅಭಿವೃದ್ಧಿ, ನೀರಾವರಿ ಯೋಜನೆ ಅನುಷ್ಠಾನ, ರೈತಪರ ಜನಪರ ಯೋಜನೆಗಳನ್ನು ಜಾರಿಗೆ ತರಲು ಶ್ರಮಿಸಿದ್ದಾರೆ ಎಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ತಿರುಮಣಿಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಿಸಲು ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ತಾಲೂಕಿಗೆ ತರುವಲ್ಲಿ ಡಿಕೆ ಶಿವಕುಮಾರ್ ಸ್ಥಳೀಯ ಶಾಸಕರಾದ ವೆಂಕಟರಮಣಪ್ಪ ಅವರ ಶ್ರಮವನ್ನು ಸ್ಮರಿಸಿದ್ದಾರೆ. ರಾಜ್ಯದ ಒಕ್ಕಲಿಗ ಸಂಘದ ಕಾರ್ಯದರ್ಶಿಯಾಗಿದ್ದ ವೇಳೆ ತಾಲೂಕು ಸೇರಿದಂತೆ ಜಿಲ್ಲೆಯ ಸಮುದಾಯದ ಇತರ ಸಮುದಾಯಗಳು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ, ಕಾಲೇಜು, ವಸತಿ ನಿಲಯಗಳನ್ನು ದಾಖಲಾತಿಗೆ ಸಹಾಯ ಸಹಕಾರ ನೀಡಲಾಗಿದೆ. ಹೆಚ್ಚಿನ ಸೇವೆ ಕಲ್ಪಿಸುವ ಸಲುವಾಗಿ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲು ಆಕಾಂಕ್ಷಿಯಾಗಿದ್ದು ಪಕ್ಷದ ಮುಖಂಡರು ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಎಂದು ತಿಳಿಸಿದರು. ಜರ್ಮನಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಕ್ಲೋಸ್ ಆಗ್ತದೆ. ಆ ದೃಷ್ಟಿಯಿಂದ ಈ ಜಿಲ್ಲೆಗೆ ಸುಮಾರು ವಿಧಾನ ಪರಿಷತ್ ಶುರುವಾಗಿಂದಲೂ ಕೂಡ ಒಕ್ಕಲಿಗರಿಗೆ ಪ್ರಾತಿನಿಧ್ಯ ನೀಡಲ್ಲ ಅಂತ ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಒಂದು ಕೂಗನ್ನು ನೀಡಿದ್ದೆ. ಉದ್ದೇಶ ಇಷ್ಟೇ, ಈ ಜಿಲ್ಲೆಗೆ ಎಲ್ಲರೂ ಕೂಡ ರೈತರು ಪರವಾದಂತಹ ಒಕ್ಕಲಿಗರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹೇಮಾವತಿ ನೀರಿನ ತರುವಂತ ವಿಚಾರ ಇರ್ಬೋದು ಮತ್ತು ನಮ್ಮ ಉಳುವವನೆ ಭೂಮಿ ಕಾಯ್ದೆಯ ಒಡೆಯನ್ನ ಹಾಕ್ತನ ತರುವಂತದ ವಿಚಾರದಲ್ಲಿ ಇರ್ಬೋದು. ಈ ಭಾಗದಲ್ಲಿ ಅಂದಿನ ಶಾಸಕರಾಗಿ ಬಿ ಡಿ ಜತ್ತಿಯವರ ಸರ್ಕಾರದಲ್ಲಿ ಸಚಿವರಾಗಿ, ಸಂಸದರಾಗಿ ಮತ್ತು ಪಾವಗಡ ಮತ್ತು ಮಧುಗಿರಿ ಕ್ಷೇತ್ರ ಎರಡೂ ಕೂಡ ಒಂದಾದಂಥ ಸಂದರ್ಭದಲ್ಲಿ ಮಾಲಿ ಮರಿಯಪ್ಪನವರು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದರು. ನಂತರದ ದಿನಗಳಲ್ಲಿ ರಿಸರ್ವೇಷನ್ ಬಂತು. ಆ ರಿಸರ್ವೇಷನ್ ಬಂದಂಥ ಸಂದರ್ಭದಲ್ಲಿ ಕೇವಲ ಮಧುಗಿರಿ ಮಾತ್ರ ಜನರಲ್ ಆಗಿಬಿಡ್ತು ಮಧ್ಯದಲ್ಲಿ ಕರ್ನಾಟಕದ ಏಕೀಕರಣ ಆದ ನಂತರ. ಅವಾಗ ಆರ್ ಚಿಕ್ಕಯ್ಯ ಅಂತಕ್ಕಂಥವರು ಒಬ್ಬರು ಶಾಸಕರಾಗಿ ಮಧುಗಿರಿ ತಾಲೂಕು ಮತ್ತು ಪಾವಗಡ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಮತ್ತು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ನಮ್ಮ ಈಗಿನ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಅದರಲ್ಲೂ ಕೂಡ ವಿಶೇಷವಾಗಿ ಪಾವಗಡ ಕ್ಷೇತ್ರ ಬರಪೀಡಿತ ಪ್ರದೇಶ ಅಂತೇಳಿ ಈಗಾಗಲೇ ಸರ್ಕಾರ ನೆಂಜುಂಡಪ್ಪ ವರದಿಯಲ್ಲಿ ಗುರುತಿಸಿದ್ದಾರೆ. ಅದನ್ನು ದೃಷ್ಟಿ ಇಟ್ಕೊಂಡು ಈ ಭಾಗಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಕಾರ್ಯ ಮಾಡಲೇಬೇಕು ಅಂತೇಳಿ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ತಂದಿದ್ದಂಥ ಈ ದೇಶಕ್ಕೆ ಮತ್ತು ಏಷ್ಯಾ ಖಂಡದಲ್ಲಿ ಪ್ರಥಮ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಅಂತಂದ್ರೆ ಬದುಕಿನ ಪಾವಗಡ ತಾಲೂಕು ಪಂಚಾಯತಿ ಸದಸ್ಯರುಗಳು ಏನಾಗಿದೆ, 1,000 ರೂಪಾಯಿ ಗೌರವಧನ ಅಂತ ಕೊಡ್ತಾರೆ. ಆ 1,000 ರೂಪಾಯಿ ಗೌರವಧನದಲ್ಲಿ ಅವರು ಏನೂ ಕೂಡ ಕೆಲಸ ಮಾಡಕ್ಕಾಗಲ್ಲ. ಅವರ ತಿಂಗಳಲ್ಲಿ ಯಾವ್ದಾರ ಒಂದು ಅಂಗಡಿನಲ್ಲಿ ಒಂದು ಟೀ ಅಂಗಡಿ ಹತ್ರ ಹೋದ್ರೆ ಅವನಿಗೆ 200-300 ರೂಪಾಯಿ ಖರ್ಚಾಗಿ ಹೋಗ್ತದೆ. ಬೆಳಿಗ್ಗೆ ಹೊತ್ತು ಅಂತ ಸಂದರ್ಭದಲ್ಲಿ ಅವನ 330 ದಿವಸದಲ್ಲಿ ಎಲ್ಲಿ ಅವನಿಗೆ ಅವಕಾಶ ಇರಲ್ಲ, ಅದಕ್ಕೆ ಒಂದು 5,000 ರೂಪಾಯಿ ನಾನು ಕೊಡಿ. ನಮ್ಮ ಬೇಡಿಕೆ, ನಮ್ಮ ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಹೇಳಿದ್ದು. ಎರಡನೇದು ಆಮೇಲೆ ಈಗ ರಿಟೈರ್ಡ್ ಆಗಿರುತ್ತೆ, ರಿಟೈರ್ಡ್ ಮೀನ್ಸ್ ನಮ್ಮ ಪಂಚಾಯತಿ ಸದಸ್ಯರುಗಳು ಕೂಡ ಎಲ್ಲ ಮಾಜಿಗಳಾಗ್ತಾರೆ. ಆ ಮಾಜಿಗಳಾದವರು ಈ ಸಮಾಜದ ಜೊತೆಯಲ್ಲಿ ಒಡನಾಟ ಮಾಡಿ ಬಿ ಪಿ ಶುಗರು 100% ಎಲ್ಲರೂ ಬಂತು. ಇವತ್ತೆಲ್ಲ ಬಿ ಪಿ ಶುಗರ್ ಇಲ್ಲದೆ ಇದ್ದವರು ಯಾರು ಇಲ್ಲದೆ ಇಲ್ಲವೇ ಇಲ್ಲ. ಅವ್ರಿಗೆ ಆ ಒಂದು ಪಂಚಾಯತಿ ಸದಸ್ಯರುಗಳಿಗೆ ಒಂದು ಏನು ಪೆನ್ಷನ್ ಸಿಸ್ಟಮ್, ಇವಾಗ MLAಗಳಿಗೆ ಕೊಡ್ತಾರೆ, MPಗಳಿಗೆ ಕೊಡ್ತಾರೆ, ಈ ದೇಶದ ಪ್ರಧಾನಮಂತ್ರಿ ತಗೊತಾರೆ, ಮುಖ್ಯಮಂತ್ರಿ ತಗೊತೀವಿ, ರಾಷ್ಟ್ರಪತಿ ತಗೊತೀವಿ. ಆದ್ರೆ ಅವ್ರು ಯಾವ್ದೋ ಪಾಪ ಅಮಾಯಕರುಗಳು, ನಮ್ಮ ಪಂಚಾಯತಿ ಸದಸ್ಯರುಗಳಿಗೆ ಏನಾಗದೆ ಪರಿಸ್ಥಿತಿ ಇತ್ತಂದ್ರೆ ಈಗ ಮೇಲ್ಗಡೆನೂ ಇಲ್ಲ ಕೆಳಗಡೆನೂ ಇಲ್ಲ. ಆ ವ್ಯವಸ್ಥೆಯಲ್ಲಿ ಕಂಡು ಬಹಳ ಜನ ಪಂಚಾಯತಿ ಸದಸ್ಯರುಗಳಿಗೆ ಅವಕಾಶನೇ ಇಲ್ಲ. ಇಂಥ ಒಂದು ವ್ಯವಸ್ಥೆಯನ್ನು, ನಮ್ಮ ಪಂಚಾಯತಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಈಗ ರಾಜ್ಯದ ಪರಿಷತ್ ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ನಮ್ಮ ನಾರಾಯಣಸ್ವಾಮಿ ಅವರ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ಪಂಚಾಯತಿಗಳಿಗೆ ಏನು ಸವಲತ್ತುಗಳು ಬೇಕಾದನ್ನ ನಾವೀಗ ಈ ಮೂಲಕ ನಾವು ಒಂದು ಅವಕಾಶನ ಕೊಡಲಿಕ್ಕೆ ಇದು ಮಾಡ್ತೀವಿ. ಎಲ್ಲ ದೃಷ್ಟಿ ಇಟ್ಕೊಂಡು
ಪಂಚಾಯಿತಿ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಪಂಚಾಯಿತಿಯ ಸದಸ್ಯರುಗಳಿಗೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ಸದಸ್ಯರಿಗೂ ಕೂಡ ಅವರದೇ ಆದಂತ ಗೌರವವನ್ನು ಹೆಚ್ಚಿಸಿ ಮಾಡಬೇಕು ಅಂತ ನಮ್ಮ ಒಂದು ಈ ಪತ್ರಿಕಾ ಮೂಲಕ ನಾನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾವನೆ ಮಾಡ್ತೀನಿ इन सोष्ठियल्ली करियण्ण डॉक्टर सीके एम गौड़ सिद्दापुर ग्राम पंचायती अध्यक्षराद नागण्ण मुखंडराद राजकुमार रामचंद्रप्पा इन्नितरर उपस्थितरिद्दरु।